ಫ್ರೆಂಡ್ಸ್, ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ತಾನೆ? ಇವತ್ತಿನ ವಿಡಿಯೋ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿರುತ್ತೆ. ನಾನು ನಿಮಗೆ ಇವತ್ತು ವರಂಗ ಜೈನ ಬಸದಿ ಕರ್ಕೊಂಡು ಬಂದಿದ್ದೀನಿ. ಇದನ್ನ ಕೆರೆ ಬಸದಿ ಅಂತಾನು ಕರೀತಾರೆ. ಬನ್ನಿ, ಇಲ್ಲಿದ್ದು ಸ್ಪೆಷಾಲಿಟೀಸ್ ಏನು ಮತ್ತೆ ಆ ಕಡೆ ಪ್ಲೇಸ್ ಎಲ್ಲ ನೋಡ್ಕೊಂಡು ಬರೋಣ. ಒಬ್ಬೊಬ್ಬರಿಗೆ 20 ರೂಪಾಯಿ ಟಿಕೆಟ್ ಇರುತ್ತೆ. ಅವ್ರು ನಿಮ್ಮನ್ನ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ. ಕೆಲವೊಂದು ಟೈಮ್ ಏನಾಗುತ್ತೆ, ಜಾಸ್ತಿ ಜನ ಇಲ್ಲ ಅಂದರೆ ಇಲ್ಲಿ ನಾವು ಕರೆ ಇರೋದಿಲ್ಲ, ಅವಾಗ ನೀವು ಅಲ್ಲಿ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಕಾಯಂ ಕೆಲಸಗಾರಿರ್ತಾರಲ್ಲ, ಅವ್ರನ್ನ ಕರೆದ್ರೆ ಅವ್ರು ನಿಮಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ನೀವು ಜಾಸ್ತಿ ಜನ ಬರ್ತಿದ್ದೀರಾ ಅಂದರೆ ನಿಮಗೆ ಯಾತ್ರಿ ನಿವಾಸ ಇದೆ, ಮತ್ತು ಮುಂಚೆನೇ ಹೇಳಬೇಕಾಗುತ್ತೆ, ಯಾಕಂದರೆ ಊಟ ಅವ್ರು ರೆಡಿ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ತಿರೋ ವಿಗ್ರಹ ಬಂದು ಪದ್ಮಾವತಿ ಅಮ್ಮ ಅವ್ರದ್ದು. ಇದನ್ನು ಬಿಟ್ಟು ಅನಂತನಾಥ, ಪಾರ್ಶ್ವನಾಥ, ಶಾಂತಿನಾಥ ಮತ್ತು ನೇಮಿನಾಥ ಅನ್ನೋ 4 ವಿಗ್ರಹಗಳು 4 ಕಡೆಯಲ್ಲಿ ಇರ್ತವೆ. ಇದನ್ನು ರಾಣಿ ಜಾಕಲಿ ದೇವಿಯವರು ಕಟ್ಟಿಸಿರ್ತಾರೆ. ಇದನ್ನ ಕೆರೆ ಬಸದಿ ಅಂತಾನು ಕರೀತಾರೆ, ಯಾಕಂದ್ರೆ ಗಮನಿಸ್ಬೋದು ಸುತ್ತ ಕೆರೆ ಇದೆ, ಅದಕ್ಕೋಸ್ಕರ ಇದನ್ನು ಕೆರೆ ಬಸದಿ ಅಂತ ಕರೆಯೋದು. ಇನ್ನು ಈ ಕೆರೆನ ಲಾರ್ಡ್ ಪಾರ್ಶ್ವನಾಥ ಅವರ ನೆನಪಿಗೆ ಕಟ್ಟಿದ್ದಾರೆ, ಅವರು 23ನೇ ತೀರ್ಥಂಕರು. ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಇಲ್ಲಿ ಮುಗುಳ್ನಾಗೆ ಏನೋ ಶೂಟಿಂಗ್ ಮಾಡಿದ್ದಾರೆ. ಸೊ ನಿಮಗೆ ಅದು ಎಲ್ಲಿದೆ ಅಂತ ತೋರಿಸ್ತೀನಿ, ಬನ್ನಿ.
ನಾವು ಕಾಲ್ಕೊಂಡ್ರೆ ಒಳ್ಳೆ ಫಿಶ್ ಥೆರಪಿ ಆಗುತ್ತೆ. ಅಂದರೆ ಫಿಶ್ಗಳು ಏನು ಹತ್ರ ಹತ್ರ ಬರ್ತವೆ, ಇವ್ರು ಏನು ಫಿಶಿಂಗ್ ಫಿಶಿಂಗ್ ಮಾಡೋಂಗಿಲ್ಲ. ಸೊ ಅದಕ್ಕೆ ಇಲ್ಲಿ ಕೆರೆ ಸುಮಾರು 11 ಎಕರೆ ಜಾಗದಲ್ಲಿ ಹರಡ್ಕೊಂಡಿದೆ. 1800 ಎಕರೆ ಜಾಗ ಸ್ವಾಮಿ ಹೆಸರಲ್ಲಿದೆ. ಇನ್ನು ಇಲ್ಲಿ ಹೇಗೆ ನೀವು ಬರ್ಬೋದು ಅಂದರೆ ಉಡುಪಿ ತನಕ ನೀವು ಬರಬೇಕಾಗತ್ತೆ. ಆಮೇಲೆ ಅಲ್ಲಿಂದ ಮ್ಯಾಪ್ ಹಾಕೊಂಡ್ರೆ ಈಸಿಯಾಗಿ ಬರ್ಬೋದು. ಅದೇ ಥರ ಈ ಕೆರೆ ಬಂದು ಹೆಬ್ರಿ ಟು ಕಾರ್ಕಳ ಹೈವೇದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಈ ವಿಡಿಯೋ ನೋಡ್ತಿದ್ದೆವು, ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಪ್ಪ ದೇವ್ರೆ.